ಸರ್, ಇನ್ನ ಈ ಚಿತ್ರರಂಗದ ಹಿರಿಯಣ್ಣ ಅಂಬರೀಷ್ ಅವರ ಅಂದ್ರೆ ಸುಮಲತಾ ಮೇಡಮ್ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ, ಪ್ರಚಾರಕ್ಕೆ ಈಗಾಗಲೇ ಮಾಡ್ತಾ ಇದ್ದಾರೆ, ನೀವು ಪ್ರಚಾರಕ್ಕೆ ಹೋಗ್ತೀರಾ ಮೇಡಮ್? ಅಲ್ಲ ಅಂಬರೀಷ್ ಸರ್ಗೆ ದರ್ಶನ್ ಸುದೀಪ್ ಅವರು ನಿರ್ಮಾಣದ ಮೇಲೆ ಏನು ದುಡ್ಡು ಹಾಕಿದ್ದಾರೆ ಅದ್ರ ಮೇಲೆ ಇವಾಗ ನನ್ನ ಜವಾಬ್ದಾರಿ ಇರೋದ್ರಿಂದ ಈಗ ಅವರೆಲ್ಲ ಹೋಗಿ ಅಲ್ಲಿ ತಿರುಗಬೇಕಾದ್ರೆ ಸ್ವಲ್ಪ ಏನಾಗುತ್ತೆ, ನನ್ನ ಸಿನಿಮಾ ಬಗ್ಗೆ ನಾನು ಸ್ವಲ್ಪ ಕಾಳಜಿ ತಗೊಂಡು ಹೋಗ್ತೀನಿ, ನನಗೆ ಸ್ವಲ್ಪ ರಾಜಕೀಯದ ಬಗ್ಗೆ ಸ್ವಲ್ಪ ಬರೀ. ಸರ್, ಇನ್ ಕೇಸ್ ಸುಮಲತಾ ಮೇಡಮ್ ಏನಾದರೂ ಇನ್ವೈಟ್ ಮಾಡಿದ್ರೆ ನಿಮಗೆ ಫಸ್ಟ್ ಫೋನ್ ಮಾಡಿ ಹೇಳ್ತೀನಿ ಗೊತ್ತಾ ನೋಡಿ ಆಗಿಲ್ಲ. ಸೊ ಲೆಟ್ ಅಸ್ ನಾಟ್ ರಬ್ ಇನ್ ಟು ಇಟ್, ನನಗೆ ಬಂದಿಲ್ಲ. ಆ್ಯಂಡ್ ಸೆಕೆಂಡ್ಲಿ ನನಗೆ ಸ್ವಲ್ಪ ರಾಜಕೀಯದ ಬಗ್ಗೆ ಸ್ವಲ್ಪ ಒಂದು ಕಮ್ಮಿ. ಸರ್, ಸುಮಲ ಸ್ನೇಹಿತರಿಗೆ ಕ್ಯಾನ್ವಾಸ್ ಮಾಡಿದ್ದೀರಾ ಈಗ ತುಂಬ ಸರಿ, ಒನ್ ಡೇ ಏನಾದರೂ ಕರೆದ್ರೆ ಕ್ಯಾನ್ವಾಸ್ಗೆ ಮಂಡ್ಯದಲ್ಲಿ? ನನಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಈಗ ನೀವು ಸುಮಲತ್ತವರಲ್ಲ, ಇದು ರಾಜಕೀಯ ಅಲ್ಲ, ಯಾವುದೋ ಫಂಕ್ಷನ್ ಇಲ್ಲಿ ಅದು ಮಾತಾಡೋದು ತಪ್ಪಾಗ್ತದೆ. ಬಟ್ ಸಿ, ಇಟ್ಸ್ ನಾನು ನಿಮಗೆ ನೋಯ್ಸ್ ಮಾಡೋದನ್ನೋ ಕಾರಣಕ್ಕೆ ನಾನು ಉತ್ತರ ಕೊಡ್ತಾಯಿದ್ದೆ. ಬಟ್ ಇಟ್ ಇಸ್ ನಾಟ್ ದ ರೈಟ್ ಪ್ಲೇಸ್ ಟು ಇವನ್ ಟಾಕ್ ಅಬೌಟ್, ಬಿಕಾಸ್ ಅಲ್ಲಿ ಒಂದು ಶ್ರಮ ಇದೆ ಈ ಸಿನಿಮಾದಲ್ಲಿ. ಆ ಶ್ರಮದ ಬಗ್ಗೆ ನಾವು ಏನಾಗುತ್ತೆ ಇವಾಗ ಎಲ್ಲೋ ಒಂದು ಕಡೆ ನಾವು ಅಲ್ಲಿ ಲೆಟಿಂಗ್ ಇಟ್ ಡೌನ್ ಬೈ ಟಾಕಿಂಗ್ ಸಮಥಿಂಗ್ ಪೈಲಾನ್ ಬಗ್ಗೆ ಕೇಳಿದ್ರು, ಬಟ್ ಪೊಲಿಟಿಕ್ಸ್ ಕೇಳಿದ್ರೆ ಅದು ಓಕೆನೇ, ನನಗೆ ಗುಲಾಬ್ ಬಂದಿಲ್ಲ. ಆ್ಯಂಡ್ ಸೆಕೆಂಡ್ಲಿ ಅದು ದರ್ಶನ್ ಸರ್ ಜೊತೆಗೆ ಕುಮಾರಸ್ವಾಮಿ ಅವ್ರ ಜೊತೆ ಕೂಡ ಒಳ್ಳೆಯ ಸಂಬಂಧ, ಒಳ್ಳೆ ಫ್ರೆಂಡ್ಶಿಪ್ ಇದೆ. ಕುಮಾರಸ್ವಾಮಿ ಅವ್ರ ಕಡೆಯಿಂದ ಏನ ಗುಲಾಬ್ ಬಂದರೆ ಬೇರೆ ಸ್ನೇಹಿತರಿಗೆ ನಾನೇ ಟಿಕೆಟ್ ಕೇಳಿ, ಸೊ ಹಾಗಿರ್ಬೇಕಾದ್ರೆ ನೀವು ಹೋಗ್ಬಿಟ್ಟು ನನಗೆ ಯಾರು ಮಾಡ್ತೀನಿ. ಸರ್, ಇನ್ ಫ್ಯೂಚರ್ ಸುದೀಪ್ ಅವರು ರಾಜಕೀಯಕ್ಕೆ ಬರ್ತಾರಲ್ವಾ? ರಾಜಕೀಯ ಕೇಳಿದ 23 ವರ್ಷ ಆಯ್ತು. ಅಲ್ಲ ಸರ್, ಸಿನಿಮಾ ರಾಜಕೀಯ ಬೇರೆ, ನಾನು ಹೇಳ್ತಿರೋದು ಈ ರಾಜಕೀಯ. ಐ ಆಮ್ ವೆರಿ ಹ್ಯಾಪಿ ಆ್ಯಕ್ಚುಲಿ. ಒಂದು ಲಾಂಗ್ ಬ್ಯಾಕ್ ಒಂದು ಸ್ಕೆಡ್ಯೂಲ್ ನಡೆದಿದೆ, ನಾವು ಬಾಬು ಅವ್ರದ್ದು ಮತ್ತೆ ಇವಾಗ ಅದ್ಭುತವಾದಂಥ ಒಂದು ಸೆಟ್ಟಲ್ಲಿ ಭಾಳ ದಿನಗಳ ನಂತರ ಮತ್ತೆ ಬೆಂಗಳೂರಲ್ಲಿ ಒಂದು ಆ್ಯಕ್ಚುಲಿ ಪೈಲ್ವಾನ್ ತುಂಬ ಹೊರಗಡೆ ಆಗಿತ್ತು ಆ ಕಡೆ ಈ ಕಡೆ. ವೆರಿ ಹ್ಯಾಪಿ ಟು ಬಿ ಶೂಟಿಂಗ್ ಯಾಕೆಂದರೆ ಕೊಟ್ಟಿರೋ ಬಹಳ ಒಂದು ತುಂಬ ಎಂಟರ್ಟೈನಿಂಗ್ ಫಿಲ್ಮ್, ಸೆಕೆಂಡ್ ಪಾರ್ಟ್ ನೋಡಿದ್ದೀರಿ ತಾವು. ಸೊ ದಿಸ್ ಪಾರ್ಟ್ ಇಸ್ ಮಚ್ ಮೋರ್ ಎಂಟರ್ಟೈನಿಂಗ್. ಸೊ ವೆರಿ ಹ್ಯಾಪಿ. ಇತ್ತೀಚೆಗೆ ನಿಮ್ಮ ಫ್ಯಾನ್ಸ್ ಎಲ್ಲರೂ ನಿಮಗೆ ರಕ್ತದಲ್ಲಿ ಒಂದು ಪತ್ರ ಬರೆದಿದ್ರು, ಆಮೇಲೆ ಇನ್ನೊಬ್ಬರು ಫ್ಯಾನ್ ನಿಮ್ಮ ಮನೆ ಹತ್ರ ಬಂದು ವೇಟ್ ಮಾಡ್ತಾ ಅಳ್ತಾ ಇದ್ದಾರೆ, ನಿಮ್ಮನ್ನು ಮೀಟ್ ಮಾಡಬೇಕು ಅಂತ. ಏನಾದರೆ ಒಂದು ರಕ್ತದಲ್ಲ ಬರೆದಿದ್ದು ನಾನು ಮಾತಾಡಿದ್ದೀನಿ, ನನಗೆ ಖಂಡಿತ ಅದು ಯಾರಿಗೂ ಇಷ್ಟ ಆಗಲ್ಲ, ನಾನಂತಲ್ಲ ಯಾವ ಕಲಾವಿದರಿಗೂ ಅದು ಇಷ್ಟ ಆಗಲ್ಲ. ಆ ಥರ ನಿನ್ನ ನೆಸೆಸಿಟಿ ಇಲ್ಲ. ಸಿ, ಐ ಥಿಂಕ್ ವಿ ಶುಡ್ ಆಲ್ ರೆಸ್ಪೆಕ್ಟ್ ಹೆಲ್ತ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಆಫ್ ಕೋರ್ಸ್ ನಮ್ಮ ಮುಂದೆ ಮನೆ ಮುಂದೆ ಆಡೋ